ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಶ್ಯಾಂಡಲ್ವುಡ್ನಲ್ಲಿ ಕಿಚ್ಚ ಸುದೀಪ್ ಅಭಿನಯದ ಹೆಬ್ಬುಲಿ ಚಲನಚಿತ್ರ ಬಿಡುಗಡೆಯಾದ ನಂತರ ಈ ಚಿತ್ರದಲ್ಲಿ ಸುದೀಪ್ ಅವರು ಮಾಡಿಕೊಂಡಿರುವ ಕಟಿಂಗ್ ಅದೆಷ್ಟೋ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಹಾಗೂ ಶಾಲಾ ಮಕ್ಕಳಿಗೆ ಅದೊಂದೇ ಕಟಿಂಗ್ ಮಾಡಿತ್ತು. ಅಂದಿನಿಂದ ಕಟಿಂಗ್ ಶಾಪ್ಗೆ ಹೋದಾಗಲೆಲ್ಲ ಕಟಿಂಗ್ ಮಾಡುವವ ಯಾವ ಕಟಿಂಗ್ ಮಾಡಲಿ ಅಂತ ಕೇಳಿದರೆ ನನಗೆ ಹೆಬ್ಬುಲಿ ಕಟಿಂಗ್ ಮಾಡು ಎನ್ನುವುದು ರೂಢಿ ಸಹ ಆಗಿತ್ತು. ಆದರೆ ಅದಕ್ಕೀಗ ಒಂದು ಕಡೆ ತೆರೆ ಬೀಳುವ ಸಮಯವು ಸಹ ಎದ್ದು ಕಾಣ್ತಾ ಇದೆ. ಸ್ನೇಹಿತರೆ ಅದು ಎಲ್ಲಿ ಎಂದು ನೋಡುವುದಾದರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸ್ನೇಹಿತರ ತಕ್ಷಣವೇ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ ಪ್ರೌಢಶಾಲೆಯೊಂದರ ವಿದ್ಯಾರ್ಥಿಗಳು ಹೆಬ್ಬುಲಿ ಸಿನಿಮಾ ಸ್ಟೈಲ್ನಲ್ಲಿ ಕಟಿಂಗ್ ಮಾಡಿಕೊಂಡು ಓದಿನ ಕಡೆಗೆ ವಹಿಸುತ್ತಿರುವ ನಿರ್ಲಕ್ಷ್ಯವನ್ನು ಗಮನಿಸಿದ ಆ ಶಾಲೆಯ ಮುಖ್ಯೋಪಾಧ್ಯಾಯರು ನೇರವಾಗಿ ಕಟಿಂಗ್ ಶೌರ್ಯದ ಅಂಗಡಿಯ ಮಾಲೀಕರಿಗೆ ಪತ್ರವನ್ನು ಸಹ ಬರೆದಿದ್ದಾರೆ. ಇದು ಸದ್ಯ ಎಲ್ಲ ಕಡೆಗೆ ವೈರಲ್ ಆಗಿ ಮೆಚ್ಚುಗೆ ಕೂಡ ವ್ಯಕ್ತವಾಗಿದೆ. ಅದೇನೆಂದರೆ ಸ್ನೇಹಿತರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಜಮಖಂಡಿ ತಾಲೂಕಿನ ಕೊಲಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಶಿವಾಜಿ ನಾಯಕ್ ಎಂಬುವರು ಅದೇ ಗ್ರಾಮದಲ್ಲಿ ಇರುವ ಕ್ಷೌರ ಅಂಗಡಿಗಳಿಗೆ ಪತ್ರವನ್ನು ಬರೆದು ತಮ್ಮ ಶಾಲಾ ಮಕ್ಕಳಿಗೆ ಹೆಬ್ಬುಲಿ ಕಟಿಂಗ್ ಹಾಗೂ ಇತರೆ ತರಹದ ಶೈಲಿಯ ಕಟಿಂಗನ್ನು ಮಾಡದಂತೆ ಪತ್ರವನ್ನು ಬರೆದಿದ್ದಾರೆ. ಒಂದು ವೇಳೆ ವಿದ್ಯಾರ್ಥಿಗಳು ನನಗೆ ಅದೇ ಸ್ಟೈಲ್ನ ಕಟಿಂಗ್ ಮಾಡು ಎಂದು ನಿಮಗೆ ಒತ್ತಾಯಿಸಿದರೆ ನನಗೆ ಹಾಗೂ ಅವರ ವಿದ್ಯಾರ್ಥಿಗಳ ಪಾಲಕರಿಗೆ ತಿಳಿಸುವಂತೆ ಕಟಿಂಗ್ ಶಾಪ್ನವರಿಗೆ ಹೇಳಿದ್ದಾರೆ. ಹಾಗೆ ಕುಲಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ 8ರಿಂದ 10ನೇ ತರಗತಿಯವರೆಗೆ ಒಟ್ಟು 325 ವಿದ್ಯಾರ್ಥಿಗಳು ಓದ್ತಾ ಇದ್ದು ಅದರಲ್ಲಿ 160ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಗಂಡು ಮಕ್ಕಳಿದ್ದಾರೆ. ಹಾಗೆ ಸ್ನೇಹಿತರೆ ಹೆಬ್ಬುಲಿಯಂತ ಹಾಗೂ ಇತರೆ ತರಹದ ಕಟಿಂಗನ್ನು ಒಂದು ಬದಿಗೆ ಕೂದಲು ಬಿಟ್ಟು ಇನ್ನೊಂದು ಬದಿಗೆ ಕೂದಲು ಮಾಡಿಸಿಕೊಂಡು ಶಾಲೆಗೆ ಬರ್ತಾ ಇದ್ದು ಇದರಿಂದ ಶಾಲೆಯಲ್ಲಿ ಆಸಕ್ತಿಯನ್ನು ತೋರಿಸದೆ ಹಾಗೂ ಶೈಕ್ಷಣಿಕ ಚಟುವಟಿಕೆಗಳಿಗೆ ಹೆಚ್ಚು ಮಹತ್ವವನ್ನು ನೀಡ್ತಾ ಇಲ್ಲ, ಇದರಿಂದ ಕಲಿಕೆಯಲ್ಲಿ ಹಿಂದೆ ಉಳಿಯುತ್ತಿದ್ದಾರೆ ಎಂಬುದು ಈ ಮುಖ್ಯೋಪಾಧ್ಯಾಯರ ವಾದ. ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಒಪ್ಪುವಂಥ ಶಿಸ್ತಿನ ಹೇರ್ ಕಟಿಂಗ್ ಮಾಡಬೇಕೆಂದು ಸಹ ಕಟಿಂಗ್ ಶಾಪಿನವರಿಗೆ ವಿನಂತಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಇದಕ್ಕೆ ಗ್ರಾಮದ 5 ಕಟಿಂಗ್ ಅಂಗಡಿಗಳ ಮಾಲೀಕರು ಸಹ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಎಲ್ಲ ಕಡೆ ಸಖತ್ ರೆಸ್ಪಾನ್ಸ್ ಕೂಡ ವ್ಯಕ್ತವಾಗ್ತಾ ಇದೆ. ಸ್ನೇಹಿತರೆ ಮುಖ್ಯೋಪಾಧ್ಯಾಯ ಶಿವಾಜಿ ಅವರ ಈ ಪತ್ರ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಕೂಡ ಆಗಿದೆ. ಇದಕ್ಕೆ ಎಲ್ಲೆಡೆ ಉತ್ತಮ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗ್ತಾ ಇದೆ. ಈ ಕುರಿತು ಉದಯವಾಣಿ ಜೊತೆ ಮಾತನಾಡಿದ ಮುಖ್ಯೋಪಾಧ್ಯಾಯ ಶಿವಾಜಿ ನಾಯಕ್ ಈ ಪತ್ರ ಇಷ್ಟೊಂದು ವೈರಲ್ ಆಗುತ್ತದೆ ಎಂದು ನಾನು ಭಾವಿಸಿರಲಿಲ್ಲ, ಈ ಉದ್ದೇಶವೂ ಸಹ ನಮಗಿಲ್ಲ ಎಂದು ಕಳೆದ 4-5 ವರ್ಷಗಳಲ್ಲಿ SSLC ಫಲಿತಾಂಶವನ್ನು ಅವಲೋಕಿಸಿದರೆ ಹೆಣ್ಣು ಮಕ್ಕಳಿಗಿಂತ ಗಂಡು ಮಕ್ಕಳೇ ಸಹ ಇದೀಗ ಫೇಲಾಗ್ತಾ ಇದ್ದಾರೆ. ಅಲ್ಲದೆ ನಿತ್ಯವೂ ಶಾಲೆಗೆ ವಿವಿಧ ತರಹದ ಸ್ಟೈಲ್ನಲ್ಲಿ ಕಟಿಂಗನ್ನು ಮಾಡಿಕೊಂಡು ಬರ್ತಾ ಇದ್ದು ಶೈಕ್ಷಣಿಕ ಹಾಗೂ ಇನ್ನಿತರ ಚಟುವಟಿಕೆಗೆ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ ಎಂಬ ಕಾರಣಕ್ಕಾಗಿ ಪಾಲಕರೊಂದಿಗೆ ಚರ್ಚಿಸಿ ಈ ಪತ್ರವನ್ನು ಬರೆದಿರುವುದಾಗಿ ಹೇಳಿದ್ದಾರೆ. ಇದಕ್ಕೆ ಎಲ್ಲ ಕಟಿಂಗ್ ಅಂಗಡಿಯ ಮಾಲೀಕರು ಕೂಡ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಸ್ನೇಹಿತರೆ ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನೀವು ಇಂದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ವ್ಯಾಟ್ಸಪ್ ಗುಂಪುಗಳಿಗೆ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.